ನಮಸ್ಕಾರ ಗೀತ್ ಆ್ಯಂಡ್ ನೃತ್ಯ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ಸಲದ ಟ್ಯುಟೋರಿಯಲ್ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಈ ಹಾಡು ರಾಗ್ ಭೂಪಾಲಿಯಲ್ಲಿದೆ. ರಾಗ್ ಭೂಪಾಲಿಯಲ್ಲಿ 5 ಸ್ವರಗಳು ಸಾ ರೆ ಗ ಪ ಧ ಸ. ಇದಕ್ಕೆ ಔಡವ ಜಾತಿ ಅಂತ ಕೂಡ ಹೇಳ್ತಾರೆ. ವೆಸ್ಟರ್ನ್ ಸಂಗೀತದಲ್ಲಿ ಪೆಂಟೆಟಾನಿಕ್ ಸ್ಕೇಲ್ ಅಂತ ಕೂಡ ಹೇಳ್ತಾರೆ. ಈ ಹಾಡನ್ನು ಸಿ ಶಾರ್ಪ್ ಅಥವಾ ಡಿ ಫ್ಲ್ಯಾಟ್ ಅಂತ ಕೂಡ ಹೇಳ್ತಾರೆ ಆ ಸ್ಕೇಲ್ನಲ್ಲಿ ನುಡಿಸ್ತಾ ಇದ್ದೇನೆ. ಡಿ ಶಾರ್ಪ್ ಸ್ಕೇಲಲ್ಲಿ ಜಂಟ್ಸ್ ನಾರ್ಮಲಿ ಹಾಡ್ತಾರೆ. ಇದರ ಆರೋಹ ಅವರೋಹವನ್ನು ಚೆನ್ನಾಗಿ ನುಡಿಸಿದ ನಂತರ ಹಾಡನ್ನು ನುಡಿಸ್ಬೇಕು. ವಿಡಿಯೋ ಫಾಸ್ಟ್ ಇದ್ದರೆ ಸ್ವಲ್ಪ ಸ್ಲೋ ಮಾಡಿ ನೋಡಿ ಕಲಿರಿ. ಈ ಹಾಡಿನ ಹೊರತಾಗಿ ಇನ್ನೂ 5 ಹಾಡುಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿದ್ದ ಹಾಡನ್ನು ನೊಟೇಷನ್ ಹಾಕಿ ಈ ಬುಕ್ಕನ್ನು ರೆಡಿ ಮಾಡಿದ್ದೇನೆ. ನಮ್ಮ ವೆಬ್ಸೈಟಲ್ಲಿ ಈ ಬುಕ್ಸ್ ಸಿಗ್ತಾ ಇದೆ, PDFಅಲ್ಲಿ ಸಿಗ್ತಾ ಇದೆ. ಸ್ವಲ್ಪ ಸಂಗೀತ ಗೊತ್ತಿರೋರು, ಹಾರ್ಮೋನಿಯಂ ನುಡಿಸ್ಲಿಕ್ಕೆ ಬರ್ತಾ ಇರೋರು ಈ ಹಾಡುಗಳನ್ನು ನೋಡಿಕೊಂಡು ನುಡಿಸ್ಬೋದು. ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ. ನೀವು ನಮ್ಮ ವೆಬ್ಸೈಟಿಂದ ಪರ್ಚೇಸ್ ಕೂಡ ಮಾಡ್ಬೋದು. ಈಗ ಬನ್ನಿ ನೋಡೋಣ ಹಾಡನ್ನು ನುಡಿಸೋದು ಹೇಗೆ ಅಂತ. ಸಿ ಶಾರ್ಪ್ ಸ್ಕೇಲಲ್ಲಿ ರಾಗ್ ಭೂಪಾಲಿಯ ಸ್ವರಗಳನ್ನು ನೋಡೋಣ. ಸಾ ರೇ ಗ ಭ ಧ ಸಾ ಸಾ ಧ ಭ ಗ ರೇ ಸಾ. ಇನ್ನೊಮ್ಮೆ ಈ ಆರೋಹ ಅವರೋಹವನ್ನು ಅಟ್ಲೀಸ್ಟ್ 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ ನಂತರ ಹಾಡಿಗೆ ಹೋಗಬೇಕು, ಹಾಡನ್ನು ನುಡಿಸ್ಬೇಕು. ಈಗ ಫಸ್ಟ್ ಲೈನ್ ನೋಡೋಣ. ಸ್ವರ ಇದು ಹೀಗೆ ವಾಣಿಯ ವೀಣೆಯ ನೆಕ್ಸ್ಟ್ ಲೈನ್ ಕವಿ ನುಡಿ ಕೋಗಿಲೆ ಫಸ್ಟ್ ಆನ್ಸರ್ ಇದು
ಮಧ್ಯ ಸ್ವರ ಇದೆ ಹಾಡಿದ್ದಾರೆ. ಬಲವಿನ ಮಾತುಗಳಾಡು ತೆರಿರಲು ದಗರೆಗ ಸಾಸಸಾರಸನ ಗಮದ ಪದ ಪಗರಿ ಕಬರಿ ಗಗ ದ ಪ ಗ ಗ ಪ ಪ ಧ ದ ಪ ಗ ಪ ಪ ಪ ಗ ರಿ ರಿ ಗ ಗ ಪ ಪ ಗ ರಿ ಗ ನಿತ್ಯ ನಿತ್ಯ ಮಾತುಗಳೆಲ್ಲ ಸರಿ ಗ ರಿ ಗ ದ ದ ದ ದ ಪ ದ ರಿ ಸ ರಿ ರಿ ಸುಮಧುರ ಸುಂದರ ನುಡಿಯೋ ಈಗ ಸಿಂಪಲ್ ಆಗಿ ಬೀಟ್ ಜೊತೆಗೆ ಹೇಗೆ ನುಡಿಸೋದಂತ ಕಲಿಯೋಣ. ಇದು ಕೆಹರವ ತಾಳದಲ್ಲಿದೆ. ಆ್ಯಕ್ಚುಲಿ ಕೆಹರವ ತಾಳದಲ್ಲಿ 8 ಮಾತ್ರ ಇದೆ, ಆದರೆ ನಾವು ಸಿಂಪಲ್ಲಾಗಿ 4 ಬೀಟ್ ತಗೊಳ್ಳುವ. ನಿಮ್ಗೆ ಅರ್ಥ ಮಾಡಲಿಕ್ಕೆ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಈಗ 1 2 3 4 1 2 3 4 ಈ ಥರ ಹಾಕಿ ರೂಢಿ ಮಾಡಿಕೊಳ್ಳಿ. ಹಾಡು ಬರುವಾಗ, ಹಾಡನ್ನು ಕೇಳುವಾಗ ಇದೇ ಥರ ತಾಳ ಹಾಕ್ತಾ ಕೇಳಿ. ಈ ಹಾಡು ಸೆಕೆಂಡ್ ಬೀಟಿಂದ ಸ್ಟಾರ್ಟ್ ಆಗ್ತದೆ, ಅಂದರೆ ಆಫ್ ಬೀಟಿಂದ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಮಾತ್ರ ಖಾಲಿ ಇರ್ತದೆ. 1 2 3 4 ಜೇನಿನ ಹೊಳೆಯೋ, ಸೆಕೆಂಡ್ ಪಾರ್ಟ್ ಫಸ್ಟ್ ಬೀಟಿಗೆ ಬರ್ತದೆ. ಜೇನಿನ ಹೊಳೆಯೋ ಹಾಗೆ 1 ಖಾಲಿ, 1 ಬಾಯಲ್ಲಿ ಹೇಳ್ಕೊಳ್ಳಿ ಮತ್ತು ಮನಸ್ಸಲ್ಲಿ ಹೇಳ್ಕೊಳ್ಳಿ. ನಂತರ ಸೆಕೆಂಡ್ ಬೀಟಿಂದ ಹಾಡನ್ನು ನೋಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಸ್ಟೈಲ್ ಈಗ ನಾವು ತಗೊಳ್ಳೋದು ಬಾಡಿ 1 ಅಂತ. ಟೆಂಪೋ 145 ಇಟ್ಕೋಬೇಕು. ಕಾರ್ಡ್ ಬೇಕಂದರೆ ಸಿಂಪಲಾಗಿ ಒಂದೇ ಕಾರ್ಡ್ ತಗೊಳ್ಳಿ. ಈಗ ಸ್ಟಾರ್ಟಿಂಗಲ್ಲಿ ಸಾ ಗ ಪ ಲೆಫ್ಟ್ ಸೈಡಲ್ಲಿ ಒತ್ಕೋಬೇಕು, ಅಂದರೆ ಕಂಪನಿ ಆನ್ ಇರಲಿ. ಹಾಗೆ ನಂತರ ಸ್ಟಾರ್ಟ್ ಮಾಡ್ತಾ ಕಾರ್ಡನ್ನು ಒತ್ತಬೇಕು. ಈಗ ನೋಡಿ 1 2 3 4 1 ಬಿಟ್ಟು ಹೇಳ್ಬೇಕು. 1 2 3 4 1 ಪ್ರಾಕ್ಟೀಸನ್ನು ಮಾಡಬೇಕು. ನಮಸ್ಕಾರ.